ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಕಳೆದ ಒಂದು ಅವಧಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಸುಮಾರು 45 ಪ್ರಶ್ನೆಗಳನ್ನ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ಮುಂದುವರೆದಿರತಕ್ಕಂಥ ಭಾಗ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 46ನೇ ಕ್ವಶನ್ಸ್ನಿಂದ ಮತ್ತೆ ಇವತ್ತು ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಸ್ವಲ್ಪ ಬರೀಲಿ ನೋಡ್ರಿ. ಆಫ್ರಿಕಾದ ಪರ್ಯಾಯ ದ್ವೀಪ ಈ ಪ್ರದೇಶವನ್ನು ಒಳಗೊಂಡಿದೆ ಅಂತೇಳಿ ಕ್ವಶನ್ಸ್ ಕೇಳಿದಾನ ಇಲ್ಲಿ. ಆಫ್ರಿಕಾ ಪರ್ಯಾಯ ದ್ವೀಪ ಅಂತಂದ್ರೆ ಅದಕ್ಕೆ ಹಾರ್ನ್ ಆಫ್ ಆಫ್ರಿಕಾನು ಅಂತ ಏನು ಮಾಡ್ತೀವಿ ಅಂದ್ರೆ ಕರೀತಾರ. ಈ ಕ್ವಶನ್ಸನ್ನು ಕೇಳಿದಾನ ಏನ್ರಿ, ಹಾರ್ನ್ ಆಫ್ ಆಫ್ರಿಕಾ ಈ ಕೆಳಗಿನ ಯಾವ ರಾಷ್ಟ್ರಗಳು ಅಂತ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿ ಕರೀತಾರ ಅಂತೇಳಿ ಕೇಳಿದಾನ. ಬಟ್ ಇಲ್ಲಿ ಕ್ವಶನ್ಸ್ ನೋಡ್ರಿ, ಆಪ್ಷನ್ಸ್ ಜಿಬೌಟಿ ಅಂತ ಐತಿ, ಸೊಮಾಲಿಯಾ, ಎರಿಟ್ರಿಯಾ, ಮೇಲಿನ ಎಲ್ಲವೂ ಅಂತೇಳಿ ಕೊಟ್ಟಿದ್ದಾನ. ಈ ಆಫ್ರಿಕಾದ ಪರ್ಯಾಯ ದ್ವೀಪದ ಈ ಪ್ರದೇಶವನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತೇಳಿ ಯಾವುದನ್ನು ಕರೀತಾರ ಅಂತೇಳಿ ಕೇಳಿದಾರ. ಸ್ವಲ್ಪ ಇಲ್ಲಿ ಮ್ಯಾಪ್ ಅಬ್ಸರ್ವೇಷನ್ ಮಾಡ್ರಿ. ಇದು ಆಫ್ರಿಕಾ ಖಂಡ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಯಾವ ಖಂಡ ಇದು? ಆಫ್ರಿಕಾ ಖಂಡ. ಸ್ವಲ್ಪ ಓಕೆ, ಇಲ್ಲಿ ನೋಡ್ರಿ, ಹಾರ್ನ್ ಆಫ್ ಆಫ್ರಿಕಾ ಅಂತ ನೋಡ್ತೀವಿ. ಇಲ್ಲಿ ಜಿಬೌಟಿ ಅಂತ ಬರ್ತದ. ಯಾವುದ್ರಿ? ಜಿಬೌಟಿ. ನೆಕ್ಸ್ಟ್ ಎರಿಟ್ರಿಯಾ. ನೆಕ್ಸ್ಟ್ ಇಲ್ಲಿ ಸೊಮಾಲಿಯಾ ಅಂತ ನೋಡ್ತೀವಿ. ಸೊಮಾಲಿಯಾ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ರಾಷ್ಟ್ರ ಯಾವಪ್ಪ ಅಂದ್ರೆ ಇಥಿಯೋಪಿಯಾ ಅಂತ ಐತಿ. ಯಾವ ಪಿಯಾ ರೀ? ಇಥಿಯೋಪಿಯಾ ಅಂತೇಳಿ. ನಾಲ್ಕು ರಾಷ್ಟ್ರಗಳದಾವ್ರಿ. ಈ ನಾಲ್ಕು ರಾಷ್ಟ್ರಗಳು ಏನದಾವ್ರಿ? ಈ ನಾಲ್ಕು ರಾಷ್ಟ್ರಗಳನ್ನ ಕೂಡಿ ಏನಪ್ಪ ಅಂದ್ರೆ ಇವನ್ನ ನೋಡಲಿಕ್ಕೆ ಹಾರ್ನ್ ಆಫ್ ಆಫ್ರಿಕಾ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಒಂದು ಜಿಬೌಟಿ, ಎರಿಟ್ರಿಯಾ, ಸೊಮಾಲಿಯಾ ಮತ್ತು ಇಥಿಯೋಪಿಯಾ ಅಂತೇಳಿ. ಈ ನಾಲ್ಕು ರಾಷ್ಟ್ರಗಳನ್ನ ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಪರ್ಯಾಯ ದ್ವೀಪ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಇಲ್ಲಿ ಯಾವ್ಯಾವ ಪ್ರದೇಶಗಳನ್ನು ಕೊಟ್ಟಿದ್ದಾನೆ, ಯಾವ್ಯಾವನ್ನು ಒಳಗೊಂಡೈತಿ ಅಂತೇಳಿ. ಜಿಬೌಟಿ, ಸೊಮಾಲಿಯಾ, ಎರಿಟ್ರಿಯಾ ಅಂತೇಳಿ ಈ ಮೂರು ರಾಷ್ಟ್ರಗಳು ಏನಪ್ಪ ಅಂದ್ರೆ ಇದ್ರೊಳಗೆ ಬರ್ತಾವೆ. ಒಂದು ಇನ್ನೊಂದು ಯಾವ್ದು ಕೊಟ್ಟಿಲ್ಪ ಅಂದ್ರೆ ಇಲ್ಲಿ ಇಥಿಯೋಪಿಯಾ ಅಂತೇಳಿ ಕೊಟ್ಟಿಲ್ಲ. ಬಟ್ ಮೂರು ರಾಷ್ಟ್ರಗಳು ಇರೋದ್ರಿಂದ ಅದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ. ಯಾವ್ದ್ರಿ? ಆಪ್ಷನ್ಸ್ ಡಿ, ಮೇಲಿನ ಎಲ್ಲವೂ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ನಾವು ಇನ್ನೊಂದು ಎರಡು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಇಥಿಯೋಪಿಯಾ ಒಂದು ಐತ್ರಿ. ಈ ಇಥಿಯೋಪಿಯಾ ನಾಲ್ಕು ರಾಷ್ಟ್ರಗಳನ್ನು ಕೂಡಿ ಆಫ್ರಿಕಾದ ಪರ್ಯಾಯ ದ್ವೀಪ ಅಥವಾ ಹಾರ್ನ್ ಆಫ್ ಆಫ್ರಿಕಾ ಅಂತ ಏನು ಮಾಡ್ತಾರಂದ್ರೆ ಇವುಗಳನ್ನ ಕರೀತಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ನೆಕ್ಸ್ಟ್ 47 ಕ್ವಶನ್ಸ್ ರೀ. ಸಮಾನಾಂತರವಾದ ಎರಡು ಸಮಾನಾಂತರ ಆಗ್ಬೇಕ್ರಿ. ಇದು ಸಮಾನಾಂತರ ಎರಡು ಸ್ತರಭಂಗಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ಯಾವುದು ಅಂತ ಕೇಳಿದಾನೆ. ಎರಡು ಸಮಾನಾಂತರವಾಗಿರ್ತಕ್ಕಂಥ ಇಲ್ಲಿ ಎರಡು ಸಮಾನಾಂತರವಾಗಿರ್ತಕ್ಕಂಥ ಒಂದು ಪ್ರದೇಶಗಳದಾವ, ಅವ್ರ ಸ್ತರಭಂಗ ಕುಸಿತದಿಂದಾಗಿ ಏನಪ್ಪ ಅಂದ್ರೆ ಉಂಟಾಗತಕ್ಕಂಥ ಒಂದು ಕಣಿವೆ ಯಾವುದಂತ ಕೇಳಿದಾನ. ಇದನ್ನ 2016 ಗ್ರೂಪ್ಸಿ ಕೇಳಿದಾನೆ ರೀ. ರಿಫ್ಟ್ ಕಣಿವೆ, ಸ್ಥಿರ ಭಂಗದಿಂದ ಕೂಡಿರುವ ಮರುಭೂಮಿ, ನೈಸರ್ಗಿಕ ಇಳಿಜಾರು, ಪರ್ವತಗಳ ಅಡ್ಡ ಅಂತ ಏನು ಮಾಡಿದಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂತಂದ್ರೆ ಆಪ್ಷನ್ಸ್ 3, ರಿಫ್ಟ್ ಕಣಿವೆಗಳು ಉಂಟಾಗ್ತಾವ್ರಿ. ಎರಡು ಸಮಾನಾಂತರವಾಗಿರ್ತಕ್ಕಂಥ ಕಣಿವೆ ಏನು ಪ್ರದೇಶಗಳು ಕುಸಿಯುವುದರಿಂದಾಗಿ ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ರಿಫ್ಟ್ ಅಂತಕ್ಕಂಥ ಕಣಿವೆಗಳು ಏನಪ್ಪ ಅಂದ್ರೆ ನಿರ್ಮಾಣಗೊಳ್ಳುವುದನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ. ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಇದಕ್ಕೆ ಆಪ್ಷನ್ಸ್ 3, ಆಪ್ಷನ್ಸ್ ಎ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ನೆಕ್ಸ್ಟ್ 48 ಕ್ವಶನ್ಸ್ ನೋಡ್ರಿ. ಅಪ್ಲೇಷಿಯನ್ ಈ ಬಗೆಯ ಪರ್ವತ ಶ್ರೇಣಿಯಾಗಿದೆ. ಅಪ್ಲೇಷಿಯನ್ ಪರ್ವತಗಳಂತ ಕಂಡು ಬರ್ತಾವ್ರಿ. ಆಫ್ರಿಕಾದ ಪೂರ್ವ ಭಾಗಕ್ಕಂತ ಸಾರಿ ಉತ್ತರ ಅಮೆರಿಕಾದ ಪೂರ್ವ ಭಾಗದಲ್ಲಿ ಅಪ್ಲೇಷಿಯನ್ ಪರ್ವತಗಳಂತ ಕಂಡು ಬರ್ತಾವ. ಅಪ್ಲೇಷಿಯನ್ ಪರ್ವತಗಳು ಯಾವುದಕ್ಕೆ ಉದಾಹರಣೆವಾಗಿ ಅಂತ ಕೇಳಿದಾನ ಇಲ್ಲಿ ನೋಡ್ರಿ. ಆಪ್ಷನ್ಸ್ ಎಳೆಯ ಭೂಸ್ತರ ಮಡಿಕೆ, ಅಗ್ನಿ ಪರ್ವತಗಳು, ಪುರಾತನ ಭೂಸ್ತರ ಮಡಿಕೆಗಳು, ಕಲ್ಲು ಬಂಡೆಗಳಂತೇಳಿ ನೋಡ್ರಿ. ಇಲ್ಲಿ ಭಾಳ ಒಂದೊಂದ್ಸಲ ಭಾಳ ಕ್ವಶನ್ಸ್ ಸಿಂಪಲ್ ಐತಿ. ಆಪ್ಷನ್ಸ್ಗಳು ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡಿ ಕೊಟ್ಟಿರ್ತಾನ, ಅದನ್ನ ನಾವು ಸರಿಯಾಗಿ ಏನಪ್ಪ ಅಂದ್ರೆ ಓದ್ಕೊಳ್ಬೇಕ್ರಿ. ಪುರಾತನ ಭೂಸ್ತರ ಮಡಿಕೆಗಳು, ಇದಕ್ಕ ಸರಿಯಾದ ಆನ್ಸರ್ ಯಾವ್ದ್ರಿ? ಪುರಾತನ ಭೂಸ್ತರ ಮಡಿಕೆಗಳು ಅಂತೇಳಿ ಏನ್ರಿ, ಹಳೆಯ ಮಡಿಕೆ ಪರ್ವತಗಳು ಅಂತೇಳಿ ಅರ್ಥ ಅದ. ಏನ್ರಿ, ಹಳೆಯ ಮಡಿಕೆ ಅಥವಾ ಹಳೆಯ ಅದಕ್ಕೆ ಹಳೆಯ ಮಡಿಕೆ
ಪರ್ವತಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಹಳೆಯ ಮಡಿಕೆ ಪರ್ವತಗಳು ಅಂತ ನೋಡ್ತೀವಿ. ಯಾವುದ್ರಿ ಈ ಅಪ್ಲೇಷನ್ ಪರ್ವತಗಳು ಅಂತ ಅಂತಂದ್ರೆ ಹಳೆಯ ಮಡಿಕೆ ಪರ್ವತಗಳು ಅಥವಾ ಪುರಾತನ ಭೂಸ್ತರ ಮಡಿಕೆ ಪರ್ವತಗಳು ಅಂತ ಹೇಳಿದಾನ. ಇಲ್ಲಿ ಎರಡೂ ಸೇಮ್ ರೀ, ಹಳೆಯ ಮಡಿಕೆ ಪರ್ವತಗಳು ಅಂತಂದ್ರೂ ಒಂದೇ, ಪುರಾತನ ಭೂಸ್ತರ ಮಡಿಕೆ ಪರ್ವತಗಳು ಅಂತಂದ್ರೂ ಒಂದೇ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಪುರಾತನ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಂತಂದ್ರೆ ಅಪ್ಲೇಷನ್ನ ಒಂದು ಅಪ್ಲೇಷನ್ ಅಂತಕ್ಕಂಥ ಒಂದು ಪರ್ವತ ಶ್ರೇಣಿ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇದು ಹಳೆಯ ಮಡಿಕೆ ಪ್ರಪಂಚದ ಅತ್ಯಂತ ಉತ್ತರ ಅಮೆರಿಕದ ಹಳೆಯ ಮಡಿಕೆ ಪರ್ವತಗಳು ಬಂದಾಗ ಅಲ್ಪ್ಲೇಷನ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ಜಗತ್ತಿನ ಅಥವಾ ಪ್ರಪಂಚದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಯಾವಪ್ಪ ಅಂದ್ರೆ ನಮ್ಮ ಭಾರತದ ಅರಾವಳಿಯ ಭಾಗ, ನಮ್ಮ ಭಾರತದ ಇಲ್ಲಿ ನೋಡ್ರಿ ನಮ್ಮ ಭಾರತದ ವಾಯುವ್ಯ ಭಾಗ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಭಾರತದ ವಾಯುವ್ಯ ಭಾಗದಲ್ಲಿ ಕಂಡು ಬರ್ತಕ್ಕದ್ದು ಇದು ಭಾರತ ನೋಡ್ರಿ, ಭಾರತ ನಕ್ಷೆ ತೆಗಿತೀನಿ. ಈ ಭಾರತದ ವಾಯುವ್ಯ ಭಾಗ ಅಂತ ಏನೈತಲ್ರಿ, ಭಾರತದ ಈ ವಾಯುವ್ಯ ಭಾಗ ಇಲ್ರಿ, ಆ ಭಾರತದ ವಾಯುವ್ಯ ಭಾಗಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ರಾಜಸ್ಥಾನ ಇರಬಹುದು, ರಾಜಸ್ಥಾನ ಆಮೇಗ ಗುಜರಾತಿನ ದಕ್ಷಿಣ ಭಾಗ, ಗುಜರಾತಿನ ಯಾವ ಭಾಗ ರೀ ದಕ್ಷಿಣ ಭಾಗ ಅಂತ ನೋಡ್ತೀವಿ. ನೆಕ್ಸ್ಟ್ ಪಂಜಾಬ್ ಹರಿಯಾಣದ ದಕ್ಷಿಣ ಸಾರಿ ಗುಜರಾತಿನ ಉತ್ತರ ಭಾಗ, ರಾಜಸ್ಥಾನ ಪಂಜಾಬ್ ಹರಿಯಾಣದ ದಕ್ಷಿಣ ಭಾಗಕ್ಕೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ದೆಹಲಿ ನೋಡ್ರಿ, ರಾಜಸ್ಥಾನ ಗುಜರಾತಿನ ಉತ್ತರ ಭಾಗ, ನೆಕ್ಸ್ಟ್ ರಾಜಸ್ಥಾನ ಆಮೇಗ ಪಂಜಾಬ ದೆಹಲಿ ಈ ಮೂರು ಭಾಗಗಳಲ್ಲಿ ರಾಜಸ್ಥಾನ ಭಾಳ ಸಹ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರಾಜಸ್ಥಾನ ರಾಜಸ್ಥಾನ ನೆಕ್ಸ್ಟ್ ಯಾವುದು ಗುಜರಾತಿನ ಉತ್ತರ ಭಾಗ, ಗುಜರಾತಿನ ಉತ್ತರ ಭಾಗ ನೆಕ್ಸ್ಟ್ ಯಾವುದ್ರಿ ಪಂಜಾಬ್, ಪಂಜಾಬ್ ಅಂತ ನೋಡ್ತೀವಿ ಸಾರಿ ಪಂಜಾಬ್ ಅಲ್ಲ ಹಾ ಪಂಜಾಬ್ ಪಂಜಾಬ್ಗೆ ಇವ ಪಂಜಾಬ್ದಲ್ಲಿ ಏನಪ್ಪ ಅಂದ್ರೆ ಇವ ಕಂಡು ಬರೋದಿಲ್ಲರಿ. ಯಾವುದಂದ್ರೆ ಹರಿಯಾಣ 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 ನೆಕ್ಸ್ಟ್ ರೀ ದೆಹಲಿ ದೆಹಲಿ ಯಾಕಂದ್ರೆ ಪಂಜಾಬ್ಗೆ ಇವು ಟಚ್ ಆಗಿಲ್ಲ. ಅರಾವಳಿ ಪರ್ವತಗಳು ಏನಪ್ಪ ಅಂದ್ರೆ ಟಚ್ ಆಗಿಲ್ಲ. ಹರಿಯಾಣ ದೆಹಲಿ ರಾಜಸ್ಥಾನ ಮತ್ತು ಗುಜರಾತ್ ಈ ನಾಲ್ಕು ರಾಜ್ಯಗಳು ಏನಪ್ಪ ಅಂದ್ರೆ ಅರಾವಳಿ ಪರ್ವತಗಳೇನು ಹಂಚಿಕೆ ಆಗಿದಾವ. ಈ ಅರಾವಳಿ ಪರ್ವತಗಳು ಏನದಲ್ರಿ ಈ ಅರಾವಳಿ ಪರ್ವತಗಳನ್ನ ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಂತ ಏನು ಮಾಡ್ತಾ ಅಂದ್ರೆ ಕರೀತಾರ. ಇದು ಅಪ್ಲೇಷನ್ ಅಂತಕ್ಕಂಥ ಏನಪ್ಪ ಅಂದ್ರೆ ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾದ್ರೆ ಪ್ರಪಂಚದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ನಮ್ಮ ಭಾರತದ ವಾಯುವ್ಯ ಭಾಗದಲ್ಲಿ ಕಂಡು ಬರ್ತಾವ್ರೆ. ಅದು ಯಾವಪ್ಪ ಅಂದ್ರೆ ಅರಾವಳಿ ಪರ್ವತಗಳಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಈ ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಗುರು ಶಿಖರ ಅಂತ ನೋಡ್ತೀವಿ. ಯಾವುದ್ರಿ ಗುರು ಶಿಖರ ಸುಮಾರು 1722 ಮೀಟರ್ ಎತ್ತರವಾಗಿದ್ದು ಅರಾವಳಿ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಗುರು ಶಿಖರ ಅಂತ ನೋಡ್ತೀವಿ. ಈ ಒಂದು ಅರಾವಳಿ ಪರ್ವತವು ಪ್ರಪಂಚದ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ ಪ್ರಪಂಚದ ಅತ್ಯಂತ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಲ್ಲೊಂದಾದ ಮೌಂಟ್ ಎಟ್ನಾ ಯಾವುದ್ರಿ ಮೌಂಟ್ ಎಟ್ನಾ ಅಂತ ನೋಡ್ತೀವಿ. ಈ ಮೌಂಟ್ ಎಟ್ನಾ ಡ್ಯಾಶ್ ದೇಶದಲ್ಲಿ ಇದೆ ಅಂತ ಕೇಳೋಣ. ಯಾವ ದೇಶದೊಳಗೆ ಅಂತ ಕೇಳೋಣ ಮೌಂಟ್ ಎಟ್ನಾ ಅಂತಕ್ಕಂಥ ಯಾವ ದೇಶದೊಳಗೆ ಈಜಿಪ್ಟು ಎಕ್ವೆಡಾರು ಜಪಾನ ಇಟಲಿ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನ್ರಿ. ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಇಟಲಿ ಯಾವುದು ಇಟಲಿಯ ಮೌಂಟ್ ಎಟ್ನಾ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಈ ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಇಟಲಿ ದೇಶದೊಳಗೆ ಏನಪ್ಪ ಅಂದ್ರೆ ಸಾರಿ ಹಾ ಇಟಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇದು ಮೌಂಟ್ ಎಟ್ನಾ ಅಂತ ನೋಡ್ತೀವಿ. ಮೌಂಟ್ ಎಟ್ನಾ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಸಕ್ರಿಯ ಜ್ವಾಲಾಮುಖಿ ಅಥವಾ ಜೀವಂತ ಜ್ವಾಲಾಮುಖಿ ಅಥವಾ ಆಕ್ಟಿವ್ ವಾಲ್ಕ್ಯಾನೋಸ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ ನೋಡಿ. ಜ್ವಾಲಾಮುಖಿ ಮೇಲೆ 100% ಏನಂತಂದ್ರೆ ಕ್ವಶನ್ಸ್ ಅಂತೆ ಬಂದೇ ಬರ್ತಾವೆ ಭಾಳ. ಇಲ್ಲಿ ಪಿ ಸಿಯಿಂದ ಹಿಡ್ಕೊಂಡ್ಬಿಟ್ಟು ಐ ಎ ಎಸ್ ಎಕ್ಸಾಮ್ವರೆಗೆ ಏನಪ್ಪ ಅಂದ್ರೆ ಜ್ವಾಲಾಮುಖಿಯಲ್ಲಿ ಪ್ರಶ್ನೆಯನ್ನು ಕೇಳಿದಾನ. ಇಲ್ಲಿ ಮೂರು ಪ್ರಕಾರದ ಜ್ವಾಲಾಮುಖಿಗಳು ಬರ್ತಾವೆ, ಒಂದು ಜಾಗೃತ ಜ್ವಾಲಾಮುಖಿಗಳು, ಲುಪ್ತ ಜ್ವಾಲಾಮುಖಿಗಳು, ಸುಪ್ತ ಜ್ವಾಲಾಮುಖಿಗಳು ಅಂತ ನೋಡ್ತೀವಿ. ಜ್ವಾಲಾಮುಖಿ ಅಂತಂದ್ರೆ ಏನು ಆ ಜ್ವಾಲಾಮುಖಿ ಆ ಜಾಗೃತ ಜ್ವಾಲಾಮುಖಿ ಅಂತಂದ್ರೆ ಏನು ಸಕ್ರಿಯ ಇವಕ್ಕೆ ಡೆಫಿನೇಷನ್ ಒಟ್ಟೆ ಕೇಳಂಗಿಲ್ಲ. ಬಟ್ ಅಲ್ಲಿ ನಮಗೆ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಜಾಗೃತ ಜ್ವಾಲಾಮುಖಿಗಳಿಗೆ ಪ್ರಮುಖ ಉದಾಹರಣೆಗಳು ಯಾವ್ಯಾವ, ಲುಪ್ತ ಜ್ವಾಲಾಮುಖಿಗಳ ಪ್ರಮುಖ ಉದಾಹರಣೆಗಳು ಯಾವ್ಯಾವ, ಸುಪ್ತ ಜ್ವಾಲಾಮುಖಿಗಳಿಗೆ ಪ್ರಮುಖ ಇರ್ತಂಥ ಉದಾಹರಣೆಗಳು ಯಾವ ಅಂತೇಳಿ ಇಲ್ಲಿ ಒಂದು ಕ್ವಶನ್ಸ್ ಕೇಳ್ತಾನ. ಈ ರೀತಿ ಏನಪ್ಪ ಅಂದ್ರೆ ನಿಮ್ಗೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಬಟ್ ಈ ಭಾಳ ಸಿಂಪಲ್ ಅದಾವ್ರಿ, ಆ ನೋಡ್ಲಿಕ್ಕೆ ನಾವು ಸುಮ್ಮ ಉದ್ದಾಗಿ ಓದ್ಕೊಂತ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಒಂದು ಕೋಡ್ ಓಡೈತ್ರಿ. ಈಗ ನೋಡ್ರಿ ಜಾಗೃತ ಜ್ವಾಲಾಮುಖಿಗಳು ಅಥವಾ ಸಕ್ರಿ ಜ್ವಾಲಾಮುಖಿಗಳು ಅಂತೋಂಡಿ ಜಾ ಪಿ ಪಿ ಇಷ್ಟ್ರ ಅಸೆ ಹಮೋ ಇಷ್ಟು ಮಾಡಿದ್ರೆ ಜಾಗೃತ ಜ್ವಾಲಾಮುಖಿಗಳು ಎಲ್ಲ ಮುಗಿದು. ನಾ ಆಫ್ಲೈನ್ದೊಳಗೆ ನಮ್ಮ ಹುಡುಗರಿಗೆ ಹೇಳ್ತು ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೋಡ್ ವರ್ಡ್ಗಳು ಏನಪ್ಪ ಅಂದ್ರೆ ಹೇಳ್ತೀನಿ. ನೆಕ್ಸ್ಟ್ ಯಾವುದಾದ್ರು ತರಗತಿ ಒಳಗೆ ಈ ಜ್ವಾಲಾಮುಖಿಗಳ ಟಾಪಿಕ್ ಬಗ್ಗೆ ಸಪ್ರೇಟಾಗಿ ಹೇಳ್ತು ಮುಂದೆ ಏನಪ್ಪ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಗೆ ಏನಪ್ಪ ಅಂದ್ರೆ ಒದಗಿಸ್ತೇನೆ. ಬಟ್ ಈಗ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ ಜ್ವಾಲಾಮುಖಿಗಳಿಂದ ಹೊರಸೂಸುವ ಅತ್ಯಂತ ಹೇರಳವಾಗಿರುವ ಅನಿಲ ಯಾವುದಂತ ಕೇಳಿದಾನ ನೋಡ್ರಿ. ಮತ್ತೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾನ, ಇದನ್ನ ಐ ಎ ಎಸ್ ಕೇಳಿದಾನ್ರಿ, ಐ ಎ ಎಸ್ ಎಕ್ಸಾಮ್ ರೀ ಕೇಳಿದಾನ. ಬಟ್ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು 1997 ಐ ಎ ಎಸ್ ಕೇಳಿದಾನ್ರಿ ಇದನ್ನ. ಯಾವಾಗ್ರಿ 1997 ಒಳಗೆ ಐ ಎ ಎಸ್ ಕೇಳಿದಾನ್ರಿ ಇದನ್ನ ಐ ಎ ಎಸ್. ಬಟ್
ಈ ಐ ಎ ಎಸ್ ಕೇಳಿರ್ತಕ್ಕಂಥ ಹಳೆಯ ಕ್ವಶನ್ ಪೇಪರ್ಗಳನ್ನ ಎತ್ತಿ ಏನಪ್ಪ ಅಂದ್ರೆ ನಮ್ಮ ಸ್ಟೇಟ್ ಎಕ್ಸಾಮ್ಗಳಿಗೆ ಏನಪ್ಪ ಅಂದ್ರೆ ಹಾಕ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಬಟ್ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿರೋದು ಗೊತ್ತೈತಿ. ಬಟ್ ಆದರೂ ನೋಡಿರಲಿ, ಒಂದು ಸ್ವಲ್ಪ ಹೇಳ್ತೇನೆ ನಿಮಗೆ. ಜ್ವಾಲಾಮುಖಿಗಳಂದು ಹೊರಸೂಸುವ ಅತ್ಯಂತ ಹೇರಳವಾಗಿರುವ ಅನಿಲ ಯಾವ ಅಂದ್ರೆ ನೀರಾವಿ, ಹೀಲಿಯಂ, ಗಂಧಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅಂತ ಏನು ಮಾಡಿದಾನೆ ಕೊಟ್ಟಿದ್ದಾನೆ. ಗಂಧಕದ ಡೈಆಕ್ಸೈಡ್ ಅಂತೂ ಏನು ಮಾಡ್ತಾರೆ ಅಂತ ಕರೀತಾರೆ. ಯಾವುದ್ರಿ ಗಂಧಕದ ಡೈಆಕ್ಸೈಡ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಗಂಧಕದ ಡೈಆಕ್ಸೈಡ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ನೀರಾವಿ ಮತ್ತು ಹೀಲಿಯಮ್ಮ, ಗಂಧಕದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ. ಬಟ್ ಜ್ವಾಲಾಮುಖಿಯ ಕಾರ್ಯಾಚರಣೆ ಇದಾವ ಅಥವಾ ಜ್ವಾಲಾಮುಖಿಯ ಸಂದರ್ಭದಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ನೀರಾವಿನೂ ಹೊರಗೆ ಬರ್ತದ, ಹೀಲಿಯಮ್ನು ಹೊರಗೆ ಬರ್ತದ, ಗಂಧಕದ ಡೈಆಕ್ಸೈಡ್ನು ಭೂಮಿ ಅಂತರಗಳಿಂದ ಹೊರಗಡೆ ಬರ್ತದ, ಇಂಗಾಲದ ಡೈಆಕ್ಸೈಡು ಸಹ ಏನಂತಂದ್ರೆ ಭೂಮಿ ಅಂತರಗಳಿಂದ ಹೊರಗಡೆ ಬರ್ತದ. ಬಟ್ ಅಲ್ಲಿ ಏನು ಕೇಳಿದ ಅಂತಂದ್ರೆ ಏನಂತ ಕೇಳಿದ ಅಂತಂದ್ರೆ ಹೇರಳವಾಗಿ, ಅತ್ಯಂತ ಹೇರಳವಾಗಿ ಏನಂತಂದ್ರೆ ಹೊರಬರ್ತಕ್ಕಂಥ ಒಂದು ಅನಿಲ, ಹೊರಸೂಸ್ತಕ್ಕಂಥ ಅನಿಲ ಯಾವುದಂತ ಕೇಳಿದಾನ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಗಂಧಕದ ಡೈಆಕ್ಸೈಡ್ ಅತಿ ಹೆಚ್ಚು ಹೇರಳವಾಗಿ ಹೊರಗಡೆ ಬರ್ತಕ್ಕಂಥದ್ದು ಯಾವತ್ತಪ್ಪ ಅಂದ್ರೆ ಭೂಮಿ ಅಂತರಗಳಿಂದ ಗಂಧಕದ ಡೈಆಕ್ಸೈಡ್ ಅಂತ ನೋಡ್ತೀವಿ. ಸರ್, ಇವೆಲ್ಲ ಬರುದಿಲ್ಲ ಅಂದ್ರೆ ಎಲ್ಲಾನು ಬರ್ತಾವ, ಬಟ್ ಅತಿ ಹೆಚ್ಚು ಹೇರಳವಾಗಿ ಹೊರಗೆ ಬರ್ತಕ್ಕಂಥ ಯಾವಪ್ಪ ಅಂದ್ರೆ ಗಂಧಕದ ಡೈಆಕ್ಸೈಡ್ ಅಥವಾ ಕ್ವಶನ್ಸ್ ಹೀಗೂ ಕೇಳ್ಬೋದು. ಜ್ವಾಲಾಮುಖಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಅನಿಲಗಳು ಹೊರಗಡೆ ಬರುತ್ತವೆ ಅಂತ ಕೇಳಿದಪ್ಪ ಅಂದ್ರೆ ಇಲ್ಲಿ ನೀರಾವಿನೂ ಬರ್ತದ, ಹೀಲಿಯಮ್ಮು ಬರ್ತದ, ಗಂಧಕದ ಡೈಆಕ್ಸೈಡು ಬರ್ತದ, ಇಂಗಾಲದ ಡೈಆಕ್ಸೈಡ್ನು ಬರ್ತದ. ಹೌದಲ್ರಿ, ಇವೆಲ್ಲವೂ ಏನಪ್ಪ ಅಂತಂದ್ರೆ ಹೊರಗಡೆ ಬರ್ತದೆ, ಧೂಳ ಬರ್ತದ, ಕೆಟ್ಟ ಬರ್ತದ, ಇವೆಲ್ಲವೂ ಭೂಮಿ ಅಂತರಗಳಿಂದ ಏನಪ್ಪ ಅಂದ್ರೆ ಜ್ವಾಲಾಮುಖಿಯ ಸಂದರ್ಭದಲ್ಲಿ ಹೊರಗಡೆ ಬರ್ತಾವ. ಆದ್ರೆ ಹೇರಳವಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಗಂಧಕದ ಡೈಆಕ್ಸೈಡ್ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಗಂಧಕದ ಡೈಆಕ್ಸೈಡ್ ಅಂತ ನೋಡ್ತೀವಿ. ಬಟ್ ಇವನು ಬೇರೆ ಆಪ್ಷನ್, ಬೇರೆ ರೀತಿ ಕ್ವಶನ್ಸ್ ಕೇಳಿದಾಗ ಏನಪ್ಪ ಅಂದ್ರೆ ನಾವು ಈ ಮೇಲಿನ ಎಲ್ಲವೋ ಅಂತ ಹೇಳ್ಬೇಕ್ರಿ. ಬಟ್ ಇಲ್ಲಿ ಹೇರಳವಾಗಿ ಅಂತ ಕೇಳಿದಾಗ ಏನಪ್ಪ ಅಂದ್ರೆ ಆಪ್ಷನ್ಸ್ 3 ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಸರಿ, ಕರೆಕ್ಟಾಗಿ ಏನಪ್ಪ ಅಂದ್ರೆ ನೋಡ್ರಿ ನೆಕ್ಸ್ಟ್ 51ನೇ ಕ್ವಶನ್, ಭೂಕಂಪಗಳಿಗೆ ಕಾರಣ ಏನು ಅಂತ ಕೇಳಿದಾನೆ. ಏನೇನು ಭೂಕಂಪಗಳು ಏನು ಭಾಳ ಇತ್ತಿತ್ತಲಾಗಿ ಏನಪ್ಪ ಅಂದ್ರೆ ಭಾಳ ಭೂಕಂಪಗಳು ಪ್ರಕೃತಿ ಮೇಲೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ನಾವು ಏನಾದರೂ ಮಾನವ ಏನಾದರೂ ಅತಿ ಹೆಚ್ಚು ಚಟುವಟಿಕೆಗಳನ್ನ ಏನಾದರೂ ಕೈಗೊಂಡಂತ ಅಂದ್ರೆ ಭೂಮಿ ಏನಾಗ್ತದಪ್ಪ ಅಂದ್ರೆ ವಿನಾಶದ ಅಂಚಿಗೆ ಹೋಗ್ತದೆ. ವಿನಾಶದ ಅಂಚಿಗೆ ಹೋದಾಗ ಏನಾಗ್ತದಪ್ಪ ಅಂದ್ರೆ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಕೆಲವೊಂದಷ್ಟು ವಿನಾಶಕಾರಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ವಿಧ್ವಂಸಕಾರಿಯಾಗಿರ್ತಕ್ಕಂಥ ಚಟುವಟಿಕೆಗಳಿರ್ತಾವೆ. ಅದರೊಳಗೆ ಭೂಕಂಪಗಳು ಅಂತ ಏನು ಮಾಡ್ತೀವಿ ಅಂದ್ರೆ ಸಹ ಒಂದು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಹಾಗಾದ್ರೆ ಭೂಕಂಪಗಳು ಆಗಲಿಕ್ಕೆ ಕಾರಣ ಏನು ಅಂತೇಳಿ ಕ್ವಶನ್ಸ್ ಕೇಳಿದ್ರೆ ಆಪ್ಷನ್ಸ್ ನೋಡ್ರಿ ಇಲ್ಲಿ, ಜ್ವಾಲಾಮುಖಿಗಳ ಸ್ಫೋಟ, ಭೂಕುಸಿತ, ಚಂಡಮಾರುತಗಳು, ಭೂತಟ್ಟೆಗಳ ಚಲನೆ ಅಥವಾ ಭೂಫಲಕಗಳ ಚಲನೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಭೂತಟ್ಟೆಗಳ ಚಲನೆ ಅಥವಾ ಭೂಫಲಕಗಳ ಚಲನೆ ಅಂತೇಳಿ ಸಹ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಪ್ರಮುಖವಾಗಿ ಭೂಕಂಪಗಳು ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಆಪ್ಷನ್ಸ್ ಡಿ. ಯಾವುದ್ರಿ ಆಪ್ಷನ್ಸ್ ಡಿ, ಭೂಫಲಕಗಳ ಚಲನೆ ಅಥವಾ ಭೂತಟ್ಟೆಗಳ ಚಲನೆಯ ಮುಖಾಂತರವಾಗಿ ಏನೋ ಭೂ ನೋಡ್ರಿ ಭೂಮಿ ಅಂತರದಲ್ಲಿ ಏನಪ್ಪ ಅಂದ್ರೆ ಭೂಫಲಕಗಳು ಇರ್ತಾವ ಅಥವಾ ಭೂತಟ್ಟೆಗಳಿರ್ತಾವ, ಆ ಭೂಫಲಕಗಳು ಏನಪ್ಪ ಅಂದ್ರೆ ಇಲ್ಲಿ ಆ ಚಲನೆಗೊಳ್ಳುವುದರಿಂದ ಏನಪ್ಪ ಅಂದ್ರೆ ಒಂದಕ್ಕೊಂದು ಭೂಫಲಕಗಳು ತಿಕ್ಕಾಟ ಅಥವಾ ತದ್ವಿರುದ್ಧ ದಿಕ್ಕಿನಲ್ಲಿ ಇರ್ಬೋದು ಅಥವಾ ಅದೇ ದಿಕ್ಕಿನಲ್ಲಿ ಏನಪ್ಪ ಅಂದ್ರೆ ಭೂಮಿಯ ಫಲಕಗಳು ಏನಪ್ಪ ಅಂದ್ರೆ ಚಲನೆಗೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಒಂದಕ್ಕೊಂದು ಭೂಫಲಕಗಳು ತಾಗಿಕೊಳ್ಳುವುದರಿಂದ ಏನಾಗ್ತದಪ್ಪ ಅಂದ್ರೆ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಕಂಪನ ಉಂಟಾಗ್ತದೆ. ಭೂಮಿಯ ಮೇಲೆ ಕಂಪನ ಉಂಟಾಗೋದ್ರಿಂದ ಏನಪ್ಪ ಅಂದ್ರೆ ಭೂಕಂಪಗಳು ಸಂಭವಿಸತಕ್ಕಂಥ ಸಾಧ್ಯತೆಗಳು ಏನಪ್ಪ ಅಂದ್ರೆ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನು ಒಂದು 2 ನಿಮಿಷ 3 ನಿಮಿಷದಾಗ ಸವಿವರಾಗಿ ಏನಪ್ಪ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಭೂಕಂಪಗಳ ಬಗ್ಗೆ ಏನಪ್ಪ ಅಂದ್ರೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ತರಗತಿಯನ್ನು ಮಾಡ್ತೇನೆ. ಅದರೊಳಗೆ ಸಂಪೂರ್ಣವಾಗಿ ಭೂಕಂಪ ಆಗಲಿಕ್ಕೆ ಕಾರಣ ಏನು, ಭೂಕಂಪಗಳು ಉಂಟಾಗಲಿಕ್ಕೆ ಕಾರಣ ಏನು, ಭೂಕಂಪಗಳಿಂದ ಏನು ನಮ್ಗೆ ಅನಾನುಕೂಲಗಳಿದಾವೆ, ನೆಕ್ಸ್ಟ್ ಭೂಕಂಪಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ, ಭೂಕಂಪಗಳ ಯಾವ ರೀತಿ ಸಂಭವಿಸ್ತಾವ ಅನ್ನೋದನ್ನ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ನಿಮ್ಗೆ ನೆಕ್ಸ್ಟ್ ತರಗತಿ ಒಳಗೆ ಏನಪ್ಪ ಅಂದ್ರೆ ಮಾಡಿಕೊಡ್ತೇನೆ. ಬಟ್ ಈ ಆಪ್ಷನ್ಸ್ ಒಳಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಭೂತಟ್ಟೆಗಳ ಚಲನೆಯ ಒಂದು ಕಾರಣದಿಂದಾಗಿ ಏನಾಗ್ತದಪ್ಪ ಅಂದ್ರೆ ಭೂಕಂಪಗಳು ಏನಪ್ಪ ಅಂದ್ರೆ ಉಂಟಾಗುವುದನ್ನು ಏನು ಮಾಡ್ತೀವಿ ನಾವಿಲ್ಲೇ ನೋಡ್ತೀವಿ ಸರ್. ನೆಕ್ಸ್ಟ್, ಹಾಗಾದ್ರೆ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಭೂಮಿಯ ಅಂತರಾಳದ ಯಾವ ಭಾಗದಲ್ಲಿ ಉಗಮಿಸುತ್ತವೆ? ಏನ್ರಿ ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಭೂಮಿಯ ಅಂತರಾಳದ ಯಾವ ಭಾಗದಲ್ಲಿ ಉಗಮಿಸುತ್ತವೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಏನಂದ್ರೆ ಕಮೆಂಟ್ ಮಾಡಿ ನಮಗೆ ಅಂತಂದ್ರೆ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದಾನೆ. ಭೂಕಂಪದ ಒಂದು ತೀವ್ರತೆಯನ್ನು ಅಳಲಿಕ್ಕೆ ಬಳಸ್ತಕ್ಕಂಥ ಒಂದು ಉಪಕರಣ ಯಾವುದಂತೇಳಿ ಕ್ವಶನ್ಸ್ ಕೇಳಿದಾರ್ರಿ. ಭಾಳ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಬಟ್ ಆದರೂ ನೋಡ್ರಿ ಇಲ್ಲಿ ಆಪ್ಷನ್ಸ್ ಎ, ರಿಕ್ಟರ್ ಸ್ಕೇಲ, ಅಲ್ಟಿಮೀಟರ, ಬಾರೋಮೀಟರ, ಸಿಸ್ಮೋಗ್ರಾಫ್ ಅಂತೇಳಿ ನಾಲ್ಕು ಆಪ್ಷನ್ಸ್ಗಳಿದಾವ್ರಿ. ನೋಡ್ರಿ ಇಲ್ಲಿ ತೀವ್ರತೆ ಅಂತ ಕೇಳಿದಾನ. ಭೂಕಂಪನ ಅಳೆಯಲು ಬಳಸುವ ಮಾನ ಯಾವುದಪ್ಪ ಅಂತಂದ್ರೆ ಭೂಕಂಪ ಏನ್ರಿ ಭೂಕಂಪವನ್ನು ಅಳತೆ ಮಾಡುವ ಮಾಪಕ ಅಥವಾ ಉಪಕರಣ ಯಾವುದು ಅಂತ ಏನಾದರೂ ಕೇಳಿದಪ್ಪ ಅಂದ್ರೆ
ಉಪಕರಣ, ಮಾಪಕ ಅಥವಾ ಉಪಕರಣ ಯಾವುದಂತ ಕೇಳಿದೆಪ್ಪ ಅಂತಂದ್ರೆ ನಾವಿಲ್ಲಿ ಸಿಸ್ಮೋಗ್ರಾಫ್ ಅಂತ ಹೇಳ್ಬೇಕ್ರಿ. ಭೂಕಂಪನವನ್ನು ಅಳತೆ ಮಾಡುವ ಮಾಪಕ ಅಥವಾ ಉಪಕರಣ ಯಾವುದಂತಪ್ಪ ಅಂತಂದ್ರೆ ಸಿಸ್ಮೋಗ್ರಾಫ್ ಅಂತ ನೋಡ್ತೀವಿ. ಭೂಕಂಪನದ ತೀವ್ರತೆಯನ್ನು ಅಳತೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಮಾನ ಯಾವುದಪ್ಪ ಅಂತಂದ್ರೆ ಮಾನ ಯಾವುದಪ್ಪ ಅಂದ್ರೆ ರಿಕ್ಟರ್ ಮಾನ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಸರ, ರಿಕ್ಟರ್ ಮಾನಕ್ಕೂ ಸಿಸ್ಮೋಗ್ರಾಫಕ್ಕ ಏನು ವ್ಯತ್ಯಾಸ ಐತಿ ಸರ್? ನೋಡ್ರಿ, ನಾವು ಸಮಯವನ್ನು ಹೇಳ್ತೀವಿ. ಸಮಯ ಎಷ್ಟಾಗಿತ್ತಪ್ಪ ಅಂತ ಹೇಳಿದಾಗ ನಾವು ಗಡಿಯಾರವನ್ನು ನೋಡಿ ಹೇಳ್ತೀವಿ. ಗಡಿಯಾರ ಅಂತಕ್ಕಂಥದ್ದು ಏನಪ್ಪಂತಂದ್ರೆ ಒಂದು ಮಾಪಕ. ಗಡಿಯಾರ ಅಂತಕ್ಕಂಥದ್ದು ಏನ್ರಿ? ಒಂದು ಮಾಪಕ. ರಿಕ್ಟರ್ ಅಂತಕ್ಕಂಥದ್ದು ಏನಪ್ಪಂದ್ರೆ ಗಡಿಯಾರ ಅಂತಕ್ಕಂಥದ್ದು ಒಂದು ಮಾಪಕ. ಅದರೊಳಗೆ ನಾವು ಗಂಟೆ ಅಥವಾ ಸಮಯ ಅಂತ ಹೇಳ್ತೀವಿ. ಏನ್ರಿ? ಗಂಟೆ ಅಥವಾ ಸಮಯ ಅಂತ ಏನು ಹೇಳ್ತೀವಲ್ರಿ, ಅದು ಮಾನ. ಏನ್ರಿ? ಸಮಯ ಅಂತಕ್ಕಂಥದ್ದು ಏನ್ರಿ? ಮಾನ. ಗಂಟೆ ಗಡಿಯಾರ ಅಂತಕ್ಕಂಥದ್ದು ಏನು? ಒಂದು ಮಾಪಕ. ಅದು ಗಡಿಯಾರ ಅಂತಕ್ಕಂಥದ್ದು ಮಾಪಕ. ಸಮಯ ಅಂತಕ್ಕಂಥದ್ದು ಏನ್ರಿ? ಒಂದು ಮಾನ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಸೇಮ್ ಹಂಗೆ ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಏನು? ಒಂದು ಮಾಪಕ. ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾಪಕ ಅಂತಕ್ಕಂಥದ್ದು ಏನಪ್ಪಂದ್ರೆ ಒಂದು ಮಾನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದಕ್ಕೆ ಭೂಕಂಪನದ ತೀವ್ರತೆಯನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ಒಂದು ಉಪಕರಣ ಅಥವಾ ಸಾರಿ ಇಲ್ಲಿ ಮಾನ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮಾನ ಯಾವುದಾಗಬೇಕ್ರಿ ಅಥವಾ ಉಪಕರಣ ಅಂತ ಏನು ಮಾಡ್ತಾರೆ ಅಂದ್ರೆ ಈ ರೀತಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಮಾನ ಯಾವುದಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಅಥವಾ ರಿಕ್ಟರ್ ಮಾನ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದನ್ನು ಚಾರ್ಲ್ಸ್ ರಿಕ್ಟರ್ನ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಪತ್ತೆ ಹಚ್ತಾರೆ. ಅದಕ್ಕೆ ರಿಕ್ಟರ್ ಸ್ಕೇಲ್ ಅಂತೇಳಿ ಅಥವಾ ರಿಕ್ಟರ್ ಮಾನ ಅಂತೇಳಿ ಅದಕ್ಕೆ ಹೆಸರು ಕೊಟ್ಟಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲ ನೋಡ್ತೀವಿ. ಹಾಗಾದ್ರೆ ಭೂಕಂಪದ ಸಂದರ್ಭದಲ್ಲಿ ಭೂಮಿಯ ಅಂತರಾಳದಿಂದ ಹೊರಗಡೆ ಬರ್ತಕ್ಕಂಥ ಅನಿಲ ಯಾವುದಪ್ಪ ಅಂತಂದ್ರೆ ಇಲ್ಲಿ ನಾವು ಯಾವುದಪ್ಪ ಅಂತಂದ್ರೆ ಆರ್ಗಾನ್ ಅಂತಕ್ಕಂಥದ್ದು ಏನಪ್ಪ ಅತಿ ಹೆಚ್ಚಾದಾಗ ಕಂಡುಬರ್ತದೆ. ರೆಡಾನ್ ಅಂತಕ್ಕಂಥ ಒಂದು ಅನಿಲ ಕಂಡುಬರ್ತದೆ. ಯಾವುದ್ರಿ? ರೆಡಾನ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ರೆಡಾನ್ ಅಂತಕ್ಕಂಥ ಅನಿಲ ಏನೈತಲ್ರಿ, ಈ ರೆಡಾನ್ ಅಂತಕ್ಕಂಥ ಅನಿಲ ಏನಪ್ಪಂದ್ರೆ ವಾಯುಮಂಡಲದಲ್ಲಿ ಅತಿ ವಿರಳವಾಗಿ ವಾಯುಮಂಡಲದಲ್ಲಿ ಕಂಡೇ ಬರದೇ ಇರತಕ್ಕಂಥ ಒಂದು ಅನಿಲ ಯಾವುದಪ್ಪ ಅಂದ್ರೆ ರೆಡಾನ್ ಅಂತ ನೋಡ್ತೀವಿ. ಈ ರೆಡಾನ್ ಅತಿ ಹೆಚ್ಚಾಗಿ ಏನಪ್ಪಂದ್ರೆ ರೆಡಾನ್ ಅಥವಾ ಯಾವ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದಪ್ಪ ಅಂತಂದ್ರೆ ಭೂಕಂಪ ಆಗುವ ಸಂದರ್ಭದಲ್ಲಿ ಏನಪ್ಪಂದ್ರೆ ಭೂಮಿಯ ಅಂತರಾಳದಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದಪ್ಪ ಅಂದ್ರೆ ರೆಡಾನ್ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳಿದಾನೆ, ಏನು ವಾಯುಮಂಡಲದಲ್ಲಿ ಕಂಡು ಬರದೇ ಇರತಕ್ಕಂಥ ಒಂದು ಜಡ ಅನಿಲ ಯಾವುದಂತ ಕೇಳಿದಾನೆ ರೆಡಾನ್ ಅಂತ ಹೇಳ್ಬೇಕ್ರಿ. ಅಥವಾ ವಾಯುಮಂಡಲದಲ್ಲಿ ಅತಿ ಹೇರಳವಾಗಿ ಕಂಡು ಬರ್ತಕ್ಕಂಥ ಒಂದು ಜಡ ಅನಿಲ ಯಾವುದಂತ ಕೇಳಿದಾನ್ರಿ? ಆರ್ಗಾನ್. ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಆರ್ಗಾನ್. ಆದ್ರೆ ಕಂಡು ಬರದೇ ಇರತಕ್ಕಂಥ ಒಂದು ಜಡ ಅನಿಲ ಯಾವುದಪ್ಪ ಅಂದ್ರೆ ರೆಡಾನ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದು ನಿಮ್ಗೆ ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ನಾ 53 ಕ್ವಶನ್. ಸಾಮಾನ್ಯವಾಗಿ ಅತಿ ಹಾನಿಕಾರಕ ಭೂಕಂಪನದ ಅಲೆಗಳು ಯಾವುದು ಅಂತ ಕೇಳಿದಾನೆ. ಭೂಕಂಪನ ನೋಡ್ತೀವಿ, ಭೂಕಂಪನದಲ್ಲಿ ಒಟ್ಟು 3 ಅಲೆಗಳು ಕಂಡು ಬರ್ತಾವ ರೀ. ಒಂದು ಪ್ರಾಥಮಿಕ ಅಲೆಗಳು, ದ್ವಿತೀಯ ಅಲೆಗಳು ಮತ್ತು ಮೇಲ್ಮೈ ಅಲೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ರಿ. ಪಿ ಅಲೆಗಳು ಅಂತ ನೋಡ್ತೀವಿ, ಪುಷ್ ಅಲೆಗಳು ಅಥವಾ ಪ್ರಾಥಮಿಕ ಅಲೆಗಳು ಅಂತ ಕರಿತಾರೆ. ಎಸ್ ಅಲೆಗಳು ಸೆಕೆಂಡರಿ ವೇವ್ಸ್ ಅಥವಾ ಸೇಕ್ ಅಲೆಗಳು ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ನೆಕ್ಸ್ಟ್ ಸರ್ಫೇಸ್ ವೇವ್ಸ್ ಮೇಲ್ಮೈ ಅಲೆಗಳು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಅಥವಾ ಆಪ್ಷನ್ಸ್ ಡಿ, ಎ ಮತ್ತು ಸಿ ಅಂತೇನೆ ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಸಾಮಾನ್ಯವಾಗಿ ಭೂಮಿಯ ಮೇಲೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಭೂಕಂಪನದ ವಿಧಗಳು ಯಾವಪ್ಪ ಅಂತಂದ್ರೆ ಸರ್ಫೇಸ್ ವೇವ್ಸ್ ಅಂತ ನೋಡ್ತೀವಿ. ಯಾವ್ದ್ರಿ? ಸರ್ಫೇಸ್ ವೇವ್ಸ್ ಅಥವಾ ಮೇಲ್ಮೈ, ಯಾವ್ದ್ರಿ? ಮೇಲ್ಮೈ ಅಲೆಗಳಂತ ನೋಡ್ತೀವಿ. ಸರ್ಫೇಸ್ ವೇವ್ಸ್ ಅಥವಾ ಮೇಲ್ಮೈ ಅಲೆಗಳದಾವ್ರಿ. ಈ ಮೇಲ್ಮೈ ಅಲೆಗಳು ಏನು ಮಾಡ್ತಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಭೂಕಂಪನದ ಅಲೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾಕೆ ಸರ್ಫೇಸ್ ವೇವ್ಸ್ ಅಥವಾ ಸರ್ಫೇಸ್ ಅಲೆಗಳು ಅಥವಾ ಇವು ಮೇಲ್ಮೈ ಅಲೆಗಳು ಅತಿ ಹೆಚ್ಚು ಭೂಕಂಪನವನ್ನು ಹಾನಿಯನ್ನು ಉಂಟು ಮಾಡ್ತಪ್ಪ ಅಂತಂದ್ರೆ ಇವು ಭೂಮಿಯನ್ನು ತಲುಪುವ ಅತ್ಯಂತ ಕೊನೆಯ ಅಲೆಗಳು. ಭೂಮಿಯ ಮೇಲ್ಮೈಯನ್ನು ತಲುಪಿರ್ತಕ್ಕಂಥ ಅತ್ಯಂತ ಕೊನೆಯ ಅಲೆಗಳು. ಅಷ್ಟೇ ಅಲ್ಲದೆ ಏನಪ್ಪಂದ್ರೆ ಇವುಗಳ ವೇಗನೂ ಏನಪ್ಪಂದ್ರೆ ಭಾಳ ಕಡಿಮೆ ಇರ್ತದೆ. ಇವುಗಳ ವೇಗ ಏನಂತಂದ್ರೆ 3-4 ಕಿಲೋಮೀಟರ್ ಇವುಗಳ ವೇಗ ಇರ್ತದೆ. 3-4 ಕಿಲೋಮೀಟರ್ ಏನಪ್ಪಂದ್ರೆ ಫರ್ ಅವರ್ ಏನಪ್ಪಂತಂದ್ರೆ ಪರ್ ಸೆಕೆಂಡ್ ಏನಪ್ಪಂದ್ರೆ ಇವುಗಳ ಒಂದು ವೇಗ ಇರತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಅಲೆಗಳು ಏನೋ ಮಾಡ್ತಪ್ಪ ಅಂದ್ರೆ ಭೂಮಿಯ ಮೇಲೆ ಅತಿ ಹೆಚ್ಚು ಏನಪ್ಪಂದ್ರೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಭೂಕಂಪನದ ಅಲೆಗಳಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಯಾಕಂದ್ರೆ ಇವುಗಳ ಒಂದು ಭೂಕಂಪನ ಅಲೆಗಳ ಏನಾಗ್ತಾವಪ್ಪ ಅಂತಂದ್ರೆ ಇವುಗಳ ಕಂಪನ ಏನಿರುತ್ತಪ್ಪ ಅಂದ್ರೆ ಅತಿ ಹೆಚ್ಚಿರ್ತದೆ. ಇವುಗಳ ಕಂಪನ ಅತಿ ಹೆಚ್ಚು ಇರೋದ್ರಿಂದ ಏನು ಮಾಡ್ತಪ್ಪ ಅಂದ್ರೆ ಭೂಮಿಯ ಮೇಲೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಾವ. ಬಟ್ ಎಸ್ ಅಲೆಗಳು ಅದಾವಲ್ರಿ, ಇವುಗಳ ಕಂಪನ ಏನಪ್ಪ ಅಂತಂದ್ರೆ ಅಥವಾ ಪಿ ಅಲೆಗಳ ಕಂಪನ ಏನಪ್ಪ ಅಂದ್ರೆ ಭಾಳ ಕಡಿಮೆ ಇರ್ತದೆ.
ಅವುಗಳ ಕಂಪನದ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಹಾನಿಯನ್ನು ಉಂಟು ಮಾಡ್ತಾವೆ. ಈ ಪ್ರಾಥಮಿಕ ಪಿ ಅಲೆಗಳಿರ್ಬೋದು, ಎಸ್ ಅಲೆಗಳಿರ್ಬೋದು, ಇವುಗಳ ಕಂಪನಿ ಏನಪ್ಪ ಅಂದ್ರೆ ಭಾಳ ಕಡಿಮೆ ಇರ್ತದೆ. ಬಟ್ ಮೇಲ್ಮೈ ಅಲೆಗಳು ಅಥವಾ ಸರ್ಫೇಸ್ ವೇವ್ಸ್ ಅಂತ ಏನು ಕರಿತೀವಿ, ಇವುಗಳ ಒಂದು ಕಂಪನಿ ಏನಪ್ಪ ಅಂದ್ರೆ ಅತಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಇರ್ತದೆ. ಅತಿ ಹೆಚ್ಚು ಇರೋದ್ರಿಂದಾಗಿ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಭೂಕಂಪನದ ಅಲೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ. 54, ಯಾವ ಪ್ರಕಾರದ ಶಿಲೆಗಳಲ್ಲಿ ಪಳುವಳಿಕೆಗಳು ಕಂಡು ಬರುತ್ತವೆ ಅಂತ ಕೇಳಿದಾನು. ಯಾವ ಪ್ರಕಾರದ ಶಿಲೆಗಳಲ್ಲಿ ಪಳುವಳಿಕೆಗಳು ಅತಿ ಹೆಚ್ಚು ಕಂಡು ಬರ್ತಾವೆ ಅಂತ ಕೇಳಿದಾನ. ನೋಡ್ರಿ, ಒಟ್ಟು ಶಿಲೆಗಳು ಎಷ್ಟು ಪ್ರಕಾರಗಳದಾವಪ್ಪ ಅಂತಂದ್ರೆ ಮೂರು ಪ್ರಕಾರಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಒಂದು ಅಗ್ನಿಶಿಲೆಗಳು, ಆಮೇಲೆ ಪದರು ಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಅಂತ ನೋಡ್ತೀವಿ. ಮತ್ತು ಅದರೊಳಗೆ ಮತ್ತು ಪದರು ಶಿಲೆ ಒಳಗೆ ಮತ್ತು ಬೇರೆ ಬೇರೆ ವಿಧಗಳದಾವೆ. ನೆಕ್ಸ್ಟ್ ರೂಪಾಂತರ ಶಿಲೆ ಒಳಗೆ ಏನು ಯಾವುದು ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಮತ್ತು ಏನಾಗ್ತಾವಪ್ಪ ಅಂದ್ರೆ ಅವೇ ಉಷ್ಣಾಂಶ ಮತ್ತು ಏನಪ್ಪ ಅಂದ್ರೆ ಒತ್ತಡದ ಪರಿಣಾಮ ಏನಪ್ಪ ಅಂದ್ರೆ ರೂಪಾಂತರ ಹೊಂದಿ ಬೇರೆ ಶಿಲೆಗಳಾಗಿ ಏನಪ್ಪಂದ್ರೆ ಮಾರ್ಪಾಡುವಂಥವ. ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಐತ್ರಿ, ಗ್ರಾನೈಟ್ ಒಂದು ಗ್ರಾನೈಟ್ ಅಂತಕ್ಕಂಥ ಏನಪ್ಪಂದ್ರೆ ಒಂದು ಅಗ್ನಿಶಿಲೆ. ಈ ಅಗ್ನಿಶಿಲೆ ಇರ್ತಕ್ಕಂಥದ್ದು ರೂಪಾಂತರ ಹೊಂದಿ ಏನಾಗ್ತದಪ್ಪಂದ್ರೆ ನಿಶಿಲೆಯಾಗಿ ಏನಪ್ಪಂದ್ರೆ ಪರಿವರ್ತನೆಗೊಳ್ತದೆ. ಇನ್ನು ಗ್ರಾನೈಟ್, ಇನ್ನು ಬಸಾಲ್ಟ್ ಅಂತ ಬರ್ತದೆ. ಬಸಾಲ್ಟ್ ಇದೊಂದು ಏನಪ್ಪಂದ್ರೆ ಅಗ್ನಿಶಿಲೆ, ಬಸಾಲ್ಟ್ ರೂಪಾಂತರ ಹೊಂದಿ ಏನಾಗ್ತದಪ್ಪ ಅಂತಂದ್ರೆ ಬಸಾಲ್ಟ್ ಇದ್ದಿದ್ದು ಏನಪ್ಪಂದ್ರೆ ಸಿಸ್ಟ್ ಆಗಿ ಏನಪ್ಪಂದ್ರೆ ಪರಿವರ್ತನೆಗೊಳ್ತದೆ. ಈ ರೀತಿ ಏನಪ್ಪಂದ್ರೆ ಕೇಳ್ತಕ್ಕಂಥ ಸಾಧ್ಯತೆಗಳಿರ್ತಾವೆ. ಬಟ್ ನಾವಿಲ್ಲಿ ಕ್ವೆಶನ್ಸ್ ನೋಡ್ರಿ, ಯಾವ ಪ್ರಕಾರದ ಶಿಲೆಗಳ ಪಳುವಿಕೆಯು ಅತಿ ಹೆಚ್ಚು ಕಂಡು ಬರ್ತವೆ ಅಂತ ಕೇಳಿದಾನ. ಆಪ್ಷನ್ ಸಿ ಅಗ್ನಿಶಿಲೆಗಳು, ಪದರು ಶಿಲೆಗಳು, ರೂಪಾಂತರ ಶಿಲೆಗಳು ಮತ್ತು ಗ್ರಾನೈಟ್ ಅಂತ ಕೇಳಿದಾನ. ಅತಿ ಹೆಚ್ಚು ಏನಪ್ಪ ಅಂದ್ರೆ ಯಾವ ಶಿಲೆ ಒಳಗೆ ಏನಪ್ಪ ಅಂದ್ರೆ ಪಳುವಿಕೆ ಅತಿ ಹೆಚ್ಚಾಗಿ ಕಂಡು ಬರ್ತಾವಪ್ಪ ಅಂದ್ರೆ ಪದರು ಶಿಲೆ ಒಳಗೆ ಅತಿ ಹೆಚ್ಚು ಪಳುವಿಕೆಗಳು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ಇರ್ಬೋದು, ನೈಸರ್ಗಿಕ ಅನಿಲಗಳಿರ್ಬೋದು, ಇವು ಸಹ ಏನಪ್ಪ ಅಂದ್ರೆ ಪದರು ಶಿಲೆಗಳು ಕಂಡು ಬರ್ತಾವ ರೀ. ಪದರು ಶಿಲೆಯನ್ನ ಜಲಜ ಶಿಲೆಗಳು, ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇವನ್ನ ದ್ವಿತೀಯ ಶಿಲೆಗಳು ಅಂತ ಏನು ಮಾಡ್ತಾವ ಅಂದ್ರೆ ಕರೆಯುವುದನ್ನು ಸಹ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಪದರು ಶಿಲೆಗಳಲ್ಲಿ ಅತಿ ಹೆಚ್ಚು ಪಳುವಿಕೆಗಳು ಕಂಡು ಬರುತ್ತವೆ. ನೆಕ್ಸ್ಟ್ 55 ಕ್ವೆಶನ್ಸ್ ರೀ. ಶಿಲೆಗಳ ಅಧ್ಯಯನವನ್ನು ಈ ರೀತಿಯಾಗಿ ಕರೆಯುತ್ತಾರೆ ಅಂತ ಕೇಳಿದಾನ. ಶಿಲೆಗಳ ಅಧ್ಯಯನಕ್ಕೆ ನಾವು ಏನಂತ ಕರಿತೀವಿ ರೀ? ಪೆಟ್ರೋಲಜಿ, ಪೆಡಾಲಜಿ, ಎಡಫಾಲಜಿ, ಒರಾಲಜಿ ಅಂತ ಏನು ಮಾಡ್ತಂದ್ರೆ ಕರೀತಾರ. ಇಲ್ಲಿ ನಾಲ್ಕು ಆಪ್ಷನ್ಸ್ಗಳದಾವ ರೀ. ಶಿಲೆಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕ್ಕೆ ನಾವು ಏನಪ್ಪ ಅಂದ್ರೆ ಇದಕ್ಕೆ ಪೆಡಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಏನಂತ ಕರಿತೀವಿ ರೀ? ಪೆಡಾಲಜಿ ಅಂತ ಏನು ಮಾಡ್ತಂದ್ರೆ ಸಾರಿ, ಶಿಲೆಗಳ ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡೋದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಏನಂತ ಕರಿತೀವಿ ರೀ? ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ಕರಿತೀವಿ. ಶಿಲೆಗಳ ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡೋದಕ್ಕೆ ನಾವು ಏನಪ್ಪ ಅಂದ್ರೆ ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ಶಿಲಾ ಚೂರುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ಎಡಫಾಲಜಿ ಅಂತ ಏನು ಮಾಡ್ತಾರೆ ಕರೀತಾರೆ. ಏನಂತ ಕರಿತಾರೆ ರೀ? ಶಿಲೆಗಳ ಶಿಲಾಚೂರುಗಳ ಕುರಿತು ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಡಫಾಲಜಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಏನಂತ ಕರಿತಾರೆ? ಎಡಫಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ನೆಕ್ಸ್ಟ್ ಪೆಟ್ರೋಲಜಿ ಯಾವುದಕ್ಕೆ ರೀ? ಪೆಟ್ರೋಲಜಿ ಅಂತ ಏನು ಮಾಡ್ತೀವಿ ಅಂತಂದ್ರೆ ಪೆಟ್ರಾಲಜಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇದಕ್ಕೆ ಪೆಟ್ರಾಲಜಿ ಅಂತ ಯಾವುದಕ್ಕೆ ಕರಿತೀವಪ್ಪ ಅಂದ್ರೆ ಶಿಲೆಗಳ ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡೋದಕ್ಕೆ ನಾವು ಏನಪ್ಪ ಅಂದ್ರೆ ಪೆಟ್ರಾಲಜಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರಿತಾರೆ. ಶಿಲಾಚೂರುಗಳ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವು ಎಡಫಾಲಜಿ ಅಂತ ಕರಿತೀವಿ. ಇನ್ನು ಒರಾಲಜಿ ಅಂತೇಳಿ ನೆಕ್ಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಬಟ್ ನಮಗೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಶಿಲೆಗಳ ಅಧ್ಯಯನವನ್ನು ಏನೆಂದು ಕರೀತಾರಪ್ಪ ಅಂದ್ರೆ ಪೆಟ್ರಾಲಜಿ ಎಂದು ಏನು ಮಾಡ್ತಂದ್ರೆ ಕರೆಯುವುದನ್ನು ಏನು ಮಾಡ್ತೀವಿ ನಾವಿಲ್ಲೇ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸುಣ್ಣದ ಕಲ್ಲು ರೂಪಾಂತರವಾಗಿ ಏನಾಗ್ತದೆ ಅಂತ ಕೇಳಿ ನೋಡ್ರಿ. ಶಿಲೆಗಳ ಮೇಲೆ ಮತ್ತೊಂದು ಕ್ವಶನ್ಸ್ ಇದೆ. ಈ ಸುಣ್ಣದ ಕಲ್ಲು ಐತ್ರಿ, ಆ ಸುಣ್ಣದ ಕಲ್ಲು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಪ್ರಾಥಮಿಕ ಶಿಲೆ ಅಥವಾ ಅಗ್ನಿಶಿಲೆ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಈ ಅಗ್ನಿಶಿಲೆ ಇರತಕ್ಕಂಥ ಸುಣ್ಣದ ಕಲ್ಲು ಏನೈತಲ್ರಿ, ಆ ಸುಣ್ಣದ ಕಲ್ಲಿನ ಒಂದು ರೂಪಾಂತರ ಏನಾಗ್ತದಪ್ಪ ಅಂದ್ರೆ ಏನು ಕೇಳ್ದಾನ? ಆಪ್ಷನ್ಸ್ ಎ ಗ್ರಾಫೈಟು, ಆಪ್ಷನ್ಸ್ ಬಿ ಕ್ವಾರ್ಟ್ಜೈಟು, ನೆಕ್ಸ್ಟ್ ಗ್ರಾನೈಟು ಮತ್ತು ಅಮೃತ ಶಿಲೆ ಅಂತ ಕೇಳ್ದಾನ. ಇಲ್ಲಿ ಸುಣ್ಣದ ಕಲ್ಲು ಇದ್ದದ್ದು ಪರಿವರ್ತನೆ ಆಗಿ ಏನಾಗ್ತದಪ್ಪ ಅಂದ್ರೆ ಅಮೃತ ಶಿಲೆ ಆಗ್ತಕ್ಕಂಥದ್ದು ಏನು ಮಾಡ್ತೀವಿ ಅಂತ ನೋಡ್ತೀವಿ. ಗ್ರಾನೈಟ್ ಇದ್ದದ್ದು ಏನಾಗ್ತದಪ್ಪ ಅಂತಂದ್ರೆ ನಿಸ್ ಆಗಿ ಏನಪ್ಪ ಅಂದ್ರೆ ಪರಿವರ್ತನೆ ಬರ್ತದೆ. ಗ್ರಾನೈಟ್ ಇದ್ದದ್ದು ನಿಸ್ ಆಗ್ತದೆ ರೀ, ನೆಕ್ಸ್ಟ್ ಸುಣ್ಣದ ಕಲ್ಲು ಇದ್ದು ಅಮೃತ ಶಿಲೆ ಆಗ್ತದೆ, ಇನ್ನು ಕ್ವಾರ್ಟ್ಜೈಟ್ ಅಂತ ನೋಡ್ತೀವಿ. ಇಲ್ಲಿ ಮರಳು ಶಿಲೆ ಅಂತ ಬರ್ತದೆ, ಆ ಮರಳು ಶಿಲೆ ಯಾವುದ್ರಿ? ಮರಳು ಶಿಲೆ ಅಂತ ನೋಡ್ತೀವಿ, ಮರಳು ಶಿಲೆ ಅಂತ ನೋಡ್ತೀವಿ. ಆ ಮರಳು ಶಿಲೆದ್ದು ಏನಾಗ್ತದಪ್ಪ ಅಂದ್ರೆ ಕ್ವಾರ್ಟ್ಜೈಟ್ ಆಗಿ ಪರಿವರ್ತನೆ ಕೊಡ್ತದೆ. ಇನ್ನು ಗ್ರಾಫೈಟ್ ಅಂತ ನೋಡ್ತೀವಿ, ಯಾವುದ್ರಿ? ಕಲ್ಲಿದ್ದಲು ಇದ್ದರೆ ಏನಂದ್ರೆ ಗ್ರಾಫೈಟ್ ಆಗಿ ಏನಪ್ಪ ಅಂದ್ರೆ ಪರಿವರ್ತನೆ ಕೊಡ್ತಕ್ಕಂಥದ್ದು ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಗೊತ್ತಿರ್ಬೇಕ್ರಿ. ಇದಕ್ಕೆ ಸರಿಯಾದ ಸುಣ್ಣದ ಕಲ್ಲು ರೂಪಾಂತರ ಯಾವಪ್ಪ ಅಂದ್ರೆ ಅಮೃತ ಶಿಲೆ ಅಂತೇಳಿ ಆಪ್ಷನ್ ನೋಡ್ತೀವಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಆನ್ಸರ್. ಭಾಳ ಶಿಲೆಗಳ ಮೇಲೆ ಏನಪ್ಪಂದ್ರೆ ಭಾಳ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಮೂರು ಪ್ರಕಾರದ ಶಿಲೆಗಳದಾವ ರೀ. ಇಲ್ಲಿ ನೋಡ್ರಿ, ನಾನು ಬರೀ ನಿಮ್ಗೆ ಏನಪ್ಪ ಅಂದ್ರೆ ಈಗ ಅಧ್ಯಯನ ದೃಷ್ಟಿ ನಿಮ್ಗೆ ಮುಂದಿನ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಇವತ್ತು ಏನು ಬರೀ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಿದ್ದೀನಿ. ಟಾಪಿಕ್ ವೈಸ್ ಚರ್ಚೆ ಮಾಡ್ಕೊತೀವಿ ಅಂದ್ರೆ ಭಾಳ ಲೆಂದಿ ಆಗ್ತದೆ. ಅದು ನಿಮ್ಗೆ ಬೇಕಂತಂದ್ರೆ ಟಾಪಿಕ್ ವೈಸ್ ನಿಮಗೆ ಏನಾದ್ರೆ ಕ್ಲಾಸ್ಗಳು ಬೇಕಪ್ಪ ಅಂದ್ರೆ ಈಗ ನೋಡ್ರಿ, ನಮ್ಮಲ್ಲಿ ನಮ್ಮ ಸ್ಟೂಡೆಂಟ್ಗಳಿಗೆ ಆಯಿತು, ನಮ್ಮ ವಿದ್ಯಾರ್ಥಿಗಳಿಗೆ ಆಯ್ತು ಅಂದ್ರೆ ಈಗ ಒಟ್ಟದ ತಾಳ್ಮೆ ಪೇಷನ್ಸ್ ಅನ್ನೋದೇ ಇಲ್ಲ.
ಈಗ ಟಾಪಿಕ್ ವೈಸ್ ಹೇಳ್ಕೊತ ಹೋದ್ಯಪ್ಪ ಅಂದ್ರೆ ಕ್ಲಾಸ ನೋಡಕ್ಕೆ ಹೋಗಂಗಿಲ್ಲ ರೀ ಹುಡುಗರು. ಸೊ ಆ ಕಾರಣದಿಂದ ಏನಪ್ಪಂದ್ರೆ ನಾನು ಕ್ವಶನ್ಸ್ ತೊಗೊಂಬಂದು ಏನಪ್ಪಂದ್ರೆ ಚರ್ಚೆಯನ್ನು ಮಾಡ್ತೀನಿ. ನಿಮಗೇನಾದ್ರೆ ಟಾಪಿಕ್ ವೈಸ್ ಏನಾದ್ರೂ ನಿಮ್ಗೆ ಕ್ಲಾಸ್ಗಳು ಬೇಕಾಗಿದ್ದಪ್ಪ ಅಂದ್ರೆ ಟಾಪಿಕ್ ವೈಸ್ ನೀವು ಏನಪ್ಪಂದ್ರೆ ಬೇಕಂತೇಳಿಪ್ಪಂದ್ರೆ ಕಮಿಟ್ ಮಾಡಿರಿ. ನಾವು ಟಾಪಿಕ್ ವೈಸ್ ಏನಪ್ಪ ಅಂದ್ರೆ ನಿಮ್ಗೆ ನಮ್ಮ ಒಂದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಅಥವಾ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಏನಪ್ಪಂದ್ರೆ ನಿಮ್ಗೆ ಟಾಪಿಕ್ ವೈಸ್ ಏನಪ್ಪಂದ್ರೆ ಇಲ್ಲೇ ಕ್ಲಾಸ್ಗಳು ಮಾಡಲಿಕ್ಕೆ ಏನಪ್ಪಂದ್ರೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ಸ್ ರೀ, ಹೊಂದಿಸಿ ಬಿರಿ ಅಂತ ಕೇಳಿದ್ರೆ ಈಚ ಕಡೆ ಒಂದು ಶಿಲೆಗಳು ಕೊಟ್ಟಾನ ಈಚಗಡೆ ಏನಪ್ಪ ಅಂದ್ರೆ ಅವುಗಳ ರೂಪಾಂತರ ಕೊಟ್ಟಾನ ನೋಡ್ರಿ. ಬಸಾಲ್ಟ್, ಬಸಾಲ್ಟ್ ಇದ್ದದ್ದು ಏನಪ್ಪ ಅಂದ್ರೆ ಯಾವುದಾಗಿ ಪರಿವರ್ತನೆಗೊಳ್ತದ, ಬಸಾಲ್ಟ್ ಇದ್ದದ್ದು ಏನಪ್ಪ ಅಂದ್ರೆ ಸಿಸ್ಟ್ ಆಗಿ ಏನಪ್ಪ ಅಂದ್ರೆ ಪರಿವರ್ತನೆಗೊಳ್ಳ. ಸುಣ್ಣದ ಕಲ್ಲು ಏನಾಗ್ತದಪ್ಪ ಅಂದ್ರೆ ಅಮೃತ ಶಿಲೆ ಆಗ್ತದೆ. ಬಸಾಲ್ಟ್ ಇದ್ದದ್ದು ಏನಾಗ್ತದ ರೀ ಸಿಸ್ಟ್ ಆಗ್ತದ, ಸುಣ್ಣದ ಕಲ್ಲು ಇದ್ದದ್ದು ಏನಾಗ್ತದ ರೀ ಅಮೃತ ಶಿಲೆಯಾಗಿ ಏನಪ್ಪ ಅಂದ್ರೆ ಪರಿವರ್ತನೆಗೊಳ್ಳ. ಗ್ರಾನೈಟ್ ಇದ್ದದ್ದು ಏನಾಗ್ತದ ರೀ ನಿಸ್ ಆಗ್ತದ, ಗ್ರಾನೈಟ್ ಇದ್ದದ್ದು ಏನ್ರಿ ನಿಸ್ ಆಗ್ತದ. ಕಲ್ಲಿದ್ದಲು ಇದ್ದದ್ದು ಏನಾಗ್ತದಪ್ಪ ಅಂದ್ರೆ ಗ್ರಾಫೈಟ್ ಆಗಿ ಏನಪ್ಪ ಅಂದ್ರೆ ಪರಿವರ್ತನೆ, ಕಲ್ಲಿದ್ದು ಗ್ರಾಫೈಟ್ ಆಗಿ ಏನಪ್ಪ ಅಂದ್ರೆ ಪರಿವರ್ತನೆ ಕೊಡ್ತದೆ. ಈ ರೀತಿಯಾಗಿ ಏನಪ್ಪಂದ್ರೆ ಶಿಲೆಗಳನ್ನು ಏನಪ್ಪಂದ್ರೆ ಇವು ಪ್ರಾಥಮಿಕ ಶಿಲೆಗಳು ಮತ್ತು ದ್ವಿತೀಯ ಶಿಲೆಗಳು ಇದ್ದದನ್ನು ಏನಪ್ಪ ಅಂದ್ರೆ ರೂಪಾಂತರ ಶಿಲೆಯಾಗಿ ಯಾವುದು ಪರಿವರ್ತನೆಗೊಳ್ತದೆ ಅಂತ ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನೋಡ್ರಿ ಇಲ್ಲಿ ಬಸಾಲ್ಟ್ ಮತ್ತು ಗ್ರಾನೈಟ್ ಶಿಲೆ ಇದ್ದದ್ದು ರೂಪಾಂತರ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗ್ತದೆ ಸ್ವಲ್ಪ. ಹೆಂಗೆ ನೆಮ್ ಟ್ರಿಕ್ ನೆನ್ಪಿಟ್ಕೋಬೇಕಾದ್ರಿ, ಬಸಾಲ್ಟ್ ಐತ್ರಿ ಎರಡನೇ ಅಕ್ಷರ ಸ ಐತ್ರಿ ಇಲ್ಲಿ ಸಿಸ್ಟ್ ಅಂತ ನೆನ್ಪಿಟ್ಕೋಬೇಕು. ಗ್ರಾನೈಟ್ ಐತಿ ಎರಡನೇ ಅಕ್ಷರ ಏನತ್ರಿ ನ ಐತಿ ಇಲ್ಲ ಏನಪ್ಪ ಅಂದ್ರೆ ನಿಸ್ ಅಂತ ನೆನ್ಪಿಟ್ಕೋಬೇಕು. ಸಿಸ್ ಅಂತ ಕೊಟ್ಟಾನ್ರಿ ನಿಸ್ ಅಲ್ರಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ಇದು ಸಿಸ್ ಅಲ್ರಿ ಇದು ನಿಸ್ ಆಗ್ಬೇಕು ರೀ. ಸ್ವಲ್ಪ ಡಿ ಟಿ ಪಿ ಏನಪ್ಪ ಅಂದ್ರೆ ಮೇ ಇದಾಗೈತಿ ರೀ ಸ್ವಲ್ಪ. ನಾವು ಇದಕ್ಕೆ ನಿಸ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ ಏನ್ರಿ. ನ ಐತಲ್ರಿ ಗ್ರಾನೈಟ್, ನ ಐತಲ್ರಿ ಗ್ರಾನೈಟ್ ಇದ್ದದ್ದು ಏನಪ್ಪ ನಿಸ್ ಆಗ್ತದ, ಸ ಐತ್ ಬ ಸ ಐತಲ್ರಿ ಸಿಸ್ಟ್ ಅಂತ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ರೀತಿ ಏನಪ್ಪ ಅಂದ್ರೆ ನೆನ್ಪಿಟ್ಕೊಳಕ್ಕೆ ಒಂದು ಪ್ರಯತ್ನ ಏನಾದರೂ ಟ್ರಿಕ್ ಏನಾದರೂ ಒಂದು ನೆನ್ಪಿಟ್ಕೊಡ್ರಿ ಅಂತೇಳಿ ಇವತ್ತು ಹೇಳ್ತೀನಿ. ಸ್ವಲ್ಪ ಇದೇನಪ್ಪ ಅಂದ್ರೆ ಇದು ತಿಳ್ಕೊಳಕ್ಕೆ ಅಂತಂದ್ರೆ ಇದು ಅಗ್ನಿಶಿಲೆಗಳು ಅಥವಾ ಪದರಶಿಲೆಗಳು ಏನಪ್ಪ ಅಂದ್ರೆ ರೂಪಾಂತರವಾಗಿ ಏನಪ್ಪ ಅಂದ್ರೆ ಇಲ್ಲಿ ಗೊಳ್ಳುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಯಾವುದಂತ ಕೇಳಿದಾನೆ. ಯಾವ್ದ್ರಿ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಅಂತ ಕೇಳಿದಾನ. ಹ್ಯೂಮಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಕಾರ್ಬಾನಿಕ್ ಆಮ್ಲ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ. ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಯಾವುದಪ್ಪ ಅಂದ್ರೆ ಇಲ್ಲಿ ಹ್ಯೂಮಿಕ್ ಆಮ್ಲ ಅಂತೇಳಿ ಕಂಡು ಬರ್ತದೆ. ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದ್ರೆ ಹ್ಯೂಮಿಕ್ ಆಮ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಅತ್ಯಂತ ಶುದ್ಧವಾದ ಮಣ್ಣು ಯಾವುದಪ್ಪ ಅಂತಂದ್ರೆ ಅತ್ಯಂತ ಶುದ್ಧವಾದ ಮಣ್ಣು ಯಾವುದಪ್ಪ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಏನಪ್ಪ ಅಂದ್ರೆ ಕಮೆಂಟ್ ಮಾಡ್ಬೇಕ್ರಿ. ಅತ್ಯಂತ ಶುದ್ಧವಾದ ಮಣ್ಣು ಯಾವುದಂತೇಳಿ ಕಮೆಂಟ್ ಸೆಕ್ಷನ್ ಮಾಡಿರಿ. ಅದರ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಏನಪ್ಪ ಅಂದ್ರೆ ಹ್ಯೂಮಿಕ್ ಆಮ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲಗಳ ಮೇಲೆ ಏನಪ್ಪ ಅಂದ್ರೆ ಮತ್ತೆ ಏನಪ್ಪ ಅಂದ್ರೆ ಡಿವೈಡೇಷನ್ ಮಾಡ್ತಾರೆ ಏನ್ರಿ. ಮಣ್ಣಿನ ಪಿ ಎಚ್ ಮೌಲ್ಯ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಏನೈತಲ್ರಿ, ಆ ಹೈಡ್ರೋಜನ್ದ ಆಧಾರದ ಮೇಲೆ ಮಣ್ಣಿನ ಆಮ್ಲೀಯ ಮಣ್ಣು, ಕ್ಷಾರೀಯ ಮಣ್ಣು ಮತ್ತು ತಟಸ್ಥ ಮಣ್ಣು ಅಂತ ಇಲ್ಲಿ ಡಿವೈಡೇಷನ್ ಮಾಡ್ಕೊಂತ ಹೋಗೋಣ. ಮಣ್ಣಿನ ಪಿ ಎಚ್ ಮೌಲ್ಯ 7ಕ್ಕಿಂತ ಹೆಚ್ಚು ತಂದ್ರೆ ಅದಕ್ಕೆ ಕ್ಷಾರೀಯ ಮಣ್ಣು ಅಂತ ಕರಿತೀವಿ. ಮಣ್ಣಿನ ಪಿ ಎಚ್ ಮೌಲ್ಯ 7ಕ್ಕಿಂತ ಕಡಿಮೆ ತಂದ್ರೆ ಅದಕ್ಕೆ ಆಮ್ಲೀಯ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ಮಣ್ಣಿನ ಪಿ ಎಚ್ ಮೌಲ್ಯ 7 ಇತ್ತಪ್ಪ ಅಂತಂದ್ರೆ ಅದಕ್ಕೆ ತಟಸ್ಥ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಏನ್ಯಾವ ಅದೇನೇ ಇರಲಿ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದ್ರೆ ಹ್ಯೂಮಿಕ್ ಆಮ್ಲ. ಬಟ್ ನೀವು ಕಮೆಂಟ್ ಸೆಕ್ಷನ್ ಹೋಗಿ ಏನು ತಿಳ್ಬೇಕ್ರಿ ತಿಳಿಸ್ಬೇಕ್ರಿ, ಅತ್ಯಂತ ಶುದ್ಧವಾದ ಮಣ್ಣು ಯಾವುದು ಅಂತೇಳಿ. ಓಕೆ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಅತ್ಯಂತ ಶುದ್ಧವಾದ ಮಣ್ಣು ಅಂತೇಳಿ ಇಲ್ಲಿ ಆಪ್ಷನ್ಸ್ ಒಳಗೆ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಅದೈತಿ ಅತ್ಯಂತ ಶುದ್ಧವಾದ ಮಣ್ಣು ಯಾವುದಂತೇಳಿ ನೆಕ್ಸ್ಟ್ ಆಪ್ಷನ್ಸ್ ಸಿ ಕಪ್ಪು ಮಣ್ಣು ಅಂತ ಐತಿ. ನೆಕ್ಸ್ಟ್ ಆಪ್ಷನ್ಸ್ ಬಿ ಮೆಕ್ಕಲು ಮಣ್ಣು, ಆಪ್ಷನ್ ಸಿ ಹ್ಯೂಮಸ್, ನೆಕ್ಸ್ಟ್ ಆಪ್ಷನ್ಸ್ ಡಿ ಪರ್ವತ ಮಣ್ಣು ಅಂತ ನೋಡ್ತೀವಿ. ಇಲ್ಲಿ ಅತ್ಯಂತ ಶುದ್ಧವಾದ ಮಣ್ಣು ಯಾವುದಪ್ಪ ಅಂದ್ರೆ ಹ್ಯೂಮಸ್ ಅಂತ ಬರ್ತದೆ ರೀ. ಅತ್ಯಂತ ಶುದ್ಧವಾದ ಮಣ್ಣು ಯಾವುದ್ರಿ ಹ್ಯೂಮಸ್. ಅತ್ಯಂತ ಫಲವತ್ತಾದ ಮಣ್ಣು ಯಾವುದಪ್ಪ ಅಂದ್ರೆ ಮೆಕ್ಕಲು ಮಣ್ಣು. ಅತ್ಯಂತ ಫಲವತ್ತಾದ ಮಣ್ಣು ಅಂತ ಕೇಳಿದಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತ ಹೇಳ್ಬೇಕ್ರಿ. ಅತ್ಯಂತ ಶುದ್ಧವಾದ ಮಣ್ಣು ಯಾವುದಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬಾರ್ದು. ಅತ್ಯಂತ ಶುದ್ಧವಾದ ಮಣ್ಣು ಹ್ಯೂಮಸ್, ಅತ್ಯಂತ ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ ಈಗ ಆಪ್ಷನ್ಸ್ ಸಿ ಸರಿಯಾದ ಆನ್ಸರ್ ಅಂತೇಳಿ ನಾವಿಲ್ಲ ನೋಡ್ತೀವಿ. ಸರ್ ಹ್ಯೂಮಸ್ ಅಂತಂದ್ರೆ ಏನ್ರಿ, ಹ್ಯೂಮಸ್ ಅಂತಂದ್ರೆ ಏನು? ಆ ಹ್ಯೂಮಸ್ ಒಳಗೆ ಏನಪ್ಪಂದ್ರೆ ಅತ್ಯಂತ ಅಲ್ಲಿ ಕೊಳೆತಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಯ ಕೆಲವೊಂದಷ್ಟು ಏನಪ್ಪ ಅಂದ್ರೆ ಕೊಳೆತಿರ್ತಕ್ಕಂಥ ಪ್ರಾಣಿ ಮತ್ತು ಪ್ರಾಣಿ ಮತ್ತು ಸಸ್ಯದ ಕೆಲವೊಂದಷ್ಟು ಅಂಶಗಳು ಏನಪ್ಪ ಅಂದ್ರೆ ಈ ಮಣ್ಣಿನೊಳಗಿರ್ತಾವ್ರಿ. ಅಥವಾ ಸತ್ತ ಪ್ರಾಣಿ ಮತ್ತು ಸಸ್ಯಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಮಣ್ಣಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಹ್ಯೂಮಸ್ ಮಣ್ಣು ಅಂತ ಕರಿತೀವಿ. ಇದು ಅತ್ಯಂತ ಶುದ್ಧವಾದ ಮಣ್ಣು. ನೆಕ್ಸ್ಟ್ ನೋಡ್ರಿ 60ನೇ ಕ್ವಶನ್ ಸರಿ. ಗಂಗಾ ನದಿಯಿಂದ ಗ್ರೂಪು ಬಂದ ಮುಖಜ ಭೂಮಿ ಈ ಕೆಳಗಿನವುಗಳಿಗೆ ಉದಾಹರಣೆಯಾಗಿದೆ. ಏನು ಗಂಗಾ ನದಿ ಮುಖಜ ಭೂಮಿ ಅಂತೇಳಿ ಅಲ್ಲಿ
ಅಲ್ಲಿ ಕಂಡು ಬರ್ತಕ್ಕಂತ ಒಂದು ಏನಪ್ಪಂದ್ರೆ ಮುಖಜ ಭೂಮಿಯ ಈ ಕೆಳಗಿನಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದಾನ. ಇಲ್ಲಿ ಗಂಗಾನದಿ ಮುಖಜ ಭೂಮಿಯು ಯಾವ ಒಂದು ಮುಖ ಯಾವ ರೀತಿಯಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಿದಾನ ಅಷ್ಟೇ ರೀ. ಇಲ್ಲಿ ಆಪ್ಷನ್ಸ್ ಏ ನೋಡ್ರಿ, ತ್ರಿಕೋಣ ಆಕಾರದ ಮುಖಜ ಭೂಮಿ, ಪಕ್ಷಿ ಪದಾಕಾರದ ಮುಖಜ ಭೂಮಿ, ನದಿ ಅಳಿವೆಯ ಮುಖಜ ಭೂಮಿ, ಚೂಪಾದ ನದಿ ಮುಖಜ ಭೂಮಿ ಅಂತೇಳಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಹಾಗಾದ್ರೆ ಗಂಗಾನದಿ ಮುಖಜ ಭೂಮಿ ಯಾವ ಒಂದು ಆಕಾರದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಇದು ತ್ರಿಕೋಣ ಆಕಾರದ ಮುಖಜ ಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದನ್ನು ಕ್ವಶನ್ಸ್ ಭಾಳ ಸಲ ಕೇಳಿದಾನೆ. ಏನಕ್ಕೆ ಕೇಳಿದಾನಪ್ಪ ಅಂದ್ರೆ ಪಕ್ಷಿಕಾರದ ಪಕ್ಷಿಪಾದಾಕಾರದ ಮುಖಜ ಭೂಮಿ ಯಾವುದಂತ ಕೇಳಿದಾನ. ಮಿಸಿಸಿಪಿ ನದಿ ಅಂತ ಬರ್ತದ ಉತ್ತರ ಅಮೆರಿಕಾದಾಗ. ಆ ಉತ್ತರ ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥ ಮಿಸಿಸಿಪಿ ನದಿ, ಮಿಸಿಪಿಸಿ ಅಲ್ರಿ, ಮತ್ತು ಮಿಸಿಸಿಪಿ ನದಿ ಅಂತ ಕಂಡು ಬರ್ತದ. ಆ ಮಿಸಿಸಿಪಿ ನದಿಯ ಒಂದು ಮುಖಜ ಭೂಮಿ ಯಾವುದೈತಪ್ಪ ಅಂತಂದ್ರೆ ಪಕ್ಷಿಪಾದಾಕಾರದಲ್ಲಿ ಕಂಡು ಬರ್ತದ. ಬಟ್ ಗಂಗಾ ನದಿ ಮುಖಜ ಭೂಮಿ ಯಾವ ಆಕಾರದಲ್ಲಿ ಐತಪ್ಪ ಅಂತಂದ್ರೆ ತ್ರಿಕೋಣ ಆಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖಜ ಭೂಮಿ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನದಿ ಮುಖಜ ಭೂಮಿನೂ ಯಾವ್ದಪ್ಪ ಅಂದ್ರೆ ಗಂಗಾ ನದಿ ಮುಖಜ ಭೂಮಿ ಅಥವಾ ಸುಂದರ್ಬನ್ಸ್ ನದಿ ಮುಖಜ ಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಈ ಗಂಗಾ ನದಿ ಮುಖಜ ಭೂಮಿಗೆ ಮತ್ತೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಕಡೆ ಬ್ರಹ್ಮಪುತ್ರ ನದಿನೂ ಏನಪ್ಪ ಅಂದ್ರೆ ಬಂದ್ ಸೇರ್ತದ. ಗಂಗಾ ನದಿ ಮುಖಜ ಭೂಮಿ ಅಥವಾ ಸುಂದರ್ಬನ್ಸ್ ನದಿ ಮುಖಜ ಭೂಮಿಯು ಪ್ರಪಂಚದ ಅತ್ಯಂತ ದೊಡ್ಡದಾದ ಮುಖಜ ಭೂಮಿ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇದು ಯಾವ ಆಕಾರದಲ್ಲಿ, ತ್ರಿಕೋಣಾಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖಜ ಭೂಮಿ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ನಾವು 46 ಏನಪ್ಪ ಅಂದ್ರೆ 60 ಕ್ವಶನ್ಸ್ಗಳನ್ನ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡಿದ್ವಿ. ಇನ್ನು ಮುಂದುವರೆದಿರತಕ್ಕಂಥ ಈ ಒಂದು ಫಿಸಿಕಲ್ ಜಿಯೋಗ್ರಫಿ ಅಥವಾ ಪ್ರಾಕೃತಿಕ ಭೌಗೋಳಶಾಸ್ತ್ರಕ್ಕೆ ಮುಂದುವರೆದಿರತಕ್ಕಂಥ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನಪ್ಪಂದ್ರೆ ಚರ್ಚೆಯನ್ನು ಮಾಡ್ಕೊಂಡು ತೊಗೊಂಡ್ರಿ. ಯಾರಿಗೆ ಈ ಒಂದು ತರಗತಿ ಇಷ್ಟ ಆಗೈತಲ್ರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಮತ್ತು ಮುಂದೆ ಮತ್ತು ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಅಥವಾ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳು ನಿಮಗೆ ಏನಾದರೂ ಭಾಳ ಕ್ರಿಟಿಕಲ್ ಅನಿಸಿದ್ದು ಅಥವಾ ಯಾವುದೋ ಟಫ್ ಅನಿಸಿದ್ದಪ್ಪ ಅಂತಂದ್ರೆ ಸರ್ ನಮಗೆ ಈ ಒಂದು ಟಾಪಿಕನ್ನು ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಏನಾದರೂ ತಿಳಿಸಿದ್ರಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಂದ್ರೆ ಮುಂದೆ ನಾನು ಕ್ಲಾಸ್ಗಳನ್ನು ಮಾಡ್ತೀನಿ. ಈಗ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ವಿಷಯಗಳು ಮತ್ತೆ ಚರ್ಚೆ ಮಾಡ್ಕೊಂಡು ತೊಕೇನ್ರಿ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ್ರಿ.